ಇವತ್ತು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ, ಈ ಕಳೆದ 14 ತಿಂಗಳಿಂದ ನಮ್ಮ ಅನುದಾನ ರಹಿತ ಖಾಸಗಿ ಶಾಲಾ ಶಿಕ್ಷಕರು ಎಷ್ಟು ನೋವನ್ನ ಅನುಭವಿಸ್ತಾ ಇದ್ದಾರೆ ಅಂದ್ರೆ, ಕೆಲವರು ಫೋನ್ ಮಾಡಿ ತಮ್ಮ ನೋವನ್ನ ಹೇಳ್ಕೊಡ್ತಾರೆ, ಸರ್ ಆ ತರ ಸಮಸ್ಯೆ ಇದೆ, ಈ ತರ ಸಮಸ್ಯೆ ಇದೆ ಅಂತ. ಆ ನೋವಿಗೆ ನಾವು ಕಳೆದ ಒಂದು ವಾರದಿಂದ ತುಂಬಾನೇ ಹೋರಾಟ ಮಾಡಿದೀವಿ. ನಮ್ಮ ಪದಾಧಿಕಾರಿಗಳು ಹೇಳಿದ್ದಾರೆ, ಸೊ ಇವೆಲ್ಲರ ಎಷ್ಟು ಹೋರಾಟ ಅಂದ್ರೆ, ಪ್ರತಿಯೊಬ್ಬರು ದಾರಿಗಳಲ್ಲಿಯೂ ಸಹ ಲೆಟರ್ ರೆಡಿ ಮಾಡೋದು, ಅವರಿಗೆ ದಯವಿಟ್ಟು ನಿಮ್ ಕೈಲಿ ಏನಾಗುತ್ತೆ ಅಷ್ಟು ಸಹಾಯವನ್ನು ನಮ್ಮ ಶಿಕ್ಷಕರಿಗೆ ಕೊಡಿ ಅಂತ ಕೇಳ್ಕೊಂಡಿದೀವಿ. ನಾವು ನಮ್ಮ ಗೌರವಾನ್ವಿತ ಮಾನ್ಯ MLC ನಮ್ಮ ಆತ್ಮೀಯ ಚಿದಾನಂದ ಗೌಡರು ಅವ್ರನ್ನ ಕೇಳ್ಕೊಂಡಾಗ ದಯವಿಟ್ಟು ಈ ಮಾಡಲೇಬೇಕು ಅಂದಾಗ ಅವರು ದೂಸ ಮಾತಾಡಲಿಲ್ಲ. ಖಂಡಿತ ಆಯ್ತು ಶಿವರಾಜ್, ನಾಳೆ ಅಥವಾ ನಾಳಿದ್ದು ನಿಮ್ಗೆ ಯಾವ್ದಕ್ಕೂ ನಾನು ಹೇಳ್ತೀನಿ ಅಂತ ಹೇಳಿ, ಅವ್ರು ನಿಜವಾಗ್ಲು ಇಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತಾರಂತ ಐ ನೆವರ್ ಎಕ್ಸ್ಪೆಕ್ಟ್. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಿದೆ, ನಮ್ಮ ಒಂದು ಸಂಘದಿಂದ ಇಷ್ಟು ಮಟ್ಟಿಗೆ ಕೆಲಸ ಆಗಿದೆ. ಮತ್ತು ಅವರು ಯಾವುದೇ ನಮ್ಗೆ ಇಲ್ಲ ಆಗೋದಿಲ್ಲ ಒಬ್ಬ ಅವ್ರು ಹೇಳುದು, ಸುಮಾರು ಕಷ್ಟಗಳನ್ನ ಹೇಳುದು. ಒಂದು ತಾಲೂಕಿಗೆ ಕೊಟ್ರೆ ಇನ್ನ 31 ತಾಲೂಕು ತುಂಬಾನೇ ರೈಸ್ ಆಗುತ್ತೆ. ಸೊ ಆದ್ರಿಂದ ಇಲ್ಲ ಸರ್, ನೀವು ನಿಮ್ಮ ತವರು ತಾಲೂಕು, ದಯವಿಟ್ಟು ನೀವು ಇದನ್ನ ಮರಿಬೇಡಿ. ನಮಗೋಸ್ಕರ ನೀವೇನಾದ್ರೂ ಮಾಡಲೇಬೇಕು ಅಂದಾಗ ನಾನು ಚರ್ಚೆ ಮಾಡಿ ಮಾತಾಡ್ತೀನಿ ಅಂದ್ರು. ನೆಕ್ಸ್ಟ್ ದಿನ ನಮಗೆ ಮೆಸೇಜ್ ಬಂತು, ನಾನು ಕೊಡ್ತಾ ಇದ್ದೀನಿ, ನಾನು ಎಲ್ರಿಗೂ ಇನ್ಫಾರ್ಮ್ ಮಾಡಿ ಅಂತ. ನಿಜವಾಗ್ಲು ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಅವರ್ MLC ಚಿರಾನಂದ ಗೌಡರು. ಒನ್ಸ್ ಅಗೇನ್ ಸರ್ ತುಂಬಾ ಥ್ಯಾಂಕ್ ಯು. ನಾನು ನಮ್ಮ ಎಲ್ಲಾ ಶಿಕ್ಷಕರ ಪರವಾಗಿ ನಿಮ್ಗೆ ತುಂಬುದಯದ ಧನ್ಯವಾದಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಇನ್ನು ಮುಂದೆ ಸಹ ನಮ್ಮ ಕಷ್ಟಗಳಿಗೆ ನಮ್ಮ ನೋವುಗಳಿಗೆ ನೀವು ಹೀಗೆ ಸ್ಪಂದಿಸ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ. ನಿಮ್ಗೋಸ್ಕರ ಎಂತ ಕೆಲಸಗಳನ್ನ ಮಾಡೋದಕ್ಕೆ ನಾವು ಖಂಡಿತವಾಗಿ ನಿಮ್ಮ ಜೊತೆಗಿರ್ತೀವಿ ಸರ್. ಖಂಡಿತವಾಗಿಯೂ ನೀವು ನಮಗೆ ಬೇಕು, ನಿಮ್ಮನ್ನ ಮುಂದಿನ ವರ್ಷಗಳಲ್ಲೂ ಸಹ ನಾವು ಉಳಿಸ್ಕೊಡ್ತೀವಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಸರ್.